So, in this semester, right, your paper is cell biology and genetics. Okay, so cell biology and genetics ಅಂತ ಇದೆ ಪೇಪರು. ಈ ಪೇಪರ್ನಲ್ಲಿ ನೀವು ಇದು ಬಹುಶಃ ಬಾಟ್ನಿನಲ್ಲೂ ರಿಪೀಟ್ ಆಗುತ್ತೆ ಅನ್ಕೋತೀನಿ ಒಂದು ಸ್ವಲ್ಪ. ಸೇಮು ಒಂದು ಸೆಕೆಂಡ್ ಒಂದು ಸೆಕೆಂಡ್. ಸೊ ಐ ಥಿಂಕ್ the same paper will be there in botany also. I don't know, ಸ್ವಲ್ಪ ಓವರ್ಲ್ಯಾಪ್ ಆಗ್ಬೋದು. ದಿಸ್ ಪೇಪರ್ ಇಸ್ ಫೆಮಿಲಿಯರ್ ಟು ಯು, ನೀವು ಪಿ ಯು ಸಿನಲ್ಲಿ ಅಲ್ಲಿ ಇಲ್ಲಿ ಕಲ್ತಿದ್ದೀರ ಆಲ್ರೆಡಿ. ಓಕೆ, ಯು ಆರ್ ಫೆಮಿಲಿಯರ್ ವಿತ್ ಸೆಲ್ ಬಯಾಲಜಿ, ಸೈಟಾಲಜಿ ಅಂತಲೂ ಹೇಳ್ತಾರೆ, ಸೆಲ್ ಬಯಾಲಜಿ ಅಂತಲೂ ಹೇಳ್ತಾರೆ. ಓಕೆ, ಆ್ಯಂಡ್ ಯುವರ್ ಪೇಪರ್ ಈಸ್ ಮೇಡಪ್ ಆಫ್ ಟೂ ಡಿಫ್ರೆಂಟ್ ಸಬ್ಜೆಕ್ಟ್ಸ್, ಒನ್ ಈಸ್ ಸೆಲ್ ಬಯಾಲಜಿ, ಓಕೆ, ಆ್ಯಂಡ್ ದೆನ್ ಜೆನೆಟಿಕ್ಸ್. ಮೊದಲೇನಾಗ್ತಾ ಇತ್ತು ಅಂದರೆ ಸೆಲ್ ಬಯಾಲಜಿ ಆ್ಯಂಡ್ ಮೊಲೆಕ್ಯುಲರ್ ಬಯಾಲಜಿ ಒಟ್ಟಿಗೆ ಇರ್ತಾ ಇತ್ತು. ಈಗ ಸೆಲ್ ಬಯಾಲಜಿ ಮಾತ್ರ ನಿಮಗೆ ಫೋರ್ತ್ ಸೆಮ್ನಲ್ಲಿಟ್ಟು, ಮೊಲೆಕ್ಯುಲರ್ ಬಯಾಲಜಿನ ಸಿಕ್ಸ್ತ್ ಸೆಮಿಸ್ಟರ್ನಲ್ಲಿ ಸ್ಟಡಿ ಮಾಡ್ತೀರಾ ನೀವು. ಓಕೆ, ನಾವು ಲೆಟ್ ಅಸ್ ಸಿ ವಾಟ್ ಈಸ್ ದ ಸಿಲೆಬಸ್. ಸೊ ಆ್ಯಸ್ ಯೂಶುವಲ್ ಯು ವಿಲ್ ಬಿ ಹ್ಯಾವಿಂಗ್ ಅ 64-hour ಸಿಲೆಬಸ್, ರೈಟ್? ಆ್ಯಂಡ್ ಯೂನಿಟ್ ವೈಸ್ ಸೆಲ್ ಬಯಾಲಜಿನಲ್ಲಿ ನೋಡಿ ಟಾಪಿಕ್ ಯಾವ್ಯಾವ್ದಿದೆ ಅಂದ್ರೆ, ಯೂನಿಟ್ ಒನ್ನು ದಿ ಸೆಲ್ ಅಲ್ಟ್ರಾ ಸ್ಟ್ರಕ್ಚರ್ ಆಫ್ ಎನ್ ಅನಿಮಲ್ ಸೆಲ್, 2 hours. ಅದಕ್ಕೆ 2 hours ಏನು ಬೇಕಾಗಲ್ಲ, 1 hour ಮುಗಿದು ಹೋಗುತ್ತೆ. ದೆನ್ ಮೆಂಬ್ರೇನ್ ಸಿಸ್ಟಮ್ ಅಂತ ಬರುತ್ತೆ. ಸೊ ಇನ್ ದಿ ಮೆಂಬ್ರೇನ್ ಸಿಸ್ಟಮ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಡಿಟೇಲ್ ಅಬೌಟ್ ದಿ ಪ್ಲಾಸ್ಮಾ ಮೆಂಬ್ರೇನ್, ಓಕೆ, ಆ್ಯಂಡ್ ದ ಅಲ್ಟ್ರಾ ಸ್ಟ್ರಕ್ಚರ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್ ಆ್ಯಂಡ್ ಇಟ್ಸ್ ಫಂಕ್ಷನ್. ದೆನ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ದೆನ್ ಗಾಲ್ಗಿ ಕಾಂಪ್ಲೆಕ್ಸ್, ಲೈಸೋಸೋಮ್ಸ್. ಸೊ ದೀಸ್ ಆರ್ ದ ಫೋರ್ ಸ್ಟ್ರಕ್ಚರ್ಸ್ ವಿಚ್ ಆರ್ ಕನ್ಸಿಡರ್ಡ್ ಆಸ್ ಮೆಂಬ್ರೇನ್ ಸಿಸ್ಟಮ್ಸ್ ಇನ್ಸೈಡ್ ದ ಸೆಲ್. ಸೊ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಡಿಟೇಲ್ ಅಬೌಟ್ ದೀಸ್ ಥಿಂಗ್ಸ್. ಓಕೆ, ದ್ಯಾಟ್ಸ್ ಅಬೌಟ್ ದಿ ಫಸ್ಟ್ ಯೂನಿಟ್. ಸೊ ಫಸ್ಟ್ ಯೂನಿಟ್, ಓಕೆ, ನಂದು ಮನೆ ರೈಲ್ವೆ ಸ್ಟೇಷನ್ ಹತ್ರ ಇರೋದ್ರಿಂದ ಟ್ರೈನ್ ಸೌಂಡ್ ಕೇಳ್ತಾ ಇರುತ್ತೆ, ಕನ್ಫ್ಯೂಸ್ ಆಗಬೇಡಿ. ದ್ಯಾಟ್ ಈಸ್ ಮೆಂಬ್ರೇನ್ ಸಿಸ್ಟಮ್, ರೈಟ್? ಆ್ಯಂಡ್ ದೆನ್ ಯೂನಿಟ್ ಟು, ಯು ಆರ್ ಗೋಯಿಂಗ್ ಟು ಸ್ಟಡಿ ಮೈಟೊಕಾಂಡ್ರಿಯಾ ಆ್ಯಂಡ್ ದೆನ್ ರೈಬೋಸೋಮ್ಸ್ ಇನ್ ಡಿಟೇಲ್. ಸೊ 6 hours ಟಾಪಿಕ್ ಇದು. ಸೊ ಇದರಲ್ಲಿ ಮೈಟೊಕಾಂಡ್ರಿಯಾ ಮತ್ತು ರೈಬೋಸೋಮ್ಸ್ ಎರಡು ಬರುತ್ತೆ ಡಿಟೇಲ್ ಆಗಿ. ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಡಿಟೇಲ್ ಅಬೌಟ್ ಮೈಟೊಕಾಂಡ್ರಿಯಾ ಆ್ಯಂಡ್ ರೈಬೋಸೋಮ್ಸ್. ಆ್ಯಂಡ್ ದೆನ್ ಯೂನಿಟ್ 3, ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ನ್ಯೂಕ್ಲಿಯಸ್, ರೈಟ್, ಆ್ಯಂಡ್ ಕ್ರೋಮೋಸೋಮ್ಸ್. ಸೊ ಇಲ್ಲಿ ನ್ಯೂಕ್ಲಿಯಸ್ ಮತ್ತು ಕ್ರೋಮೋಸೋಮ್ಸ್ ಬಗ್ಗೆ ಬರುತ್ತೆ ಟಾಪಿಕ್ಕು. ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಡಿಟೇಲ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಯಸ್, ನ್ಯೂಕ್ಲಿಯರ್ ಮೆಂಬ್ರೇನ್ ಆ್ಯಂಡ್ ಆಫ್ ನ್ಯೂಕ್ಲಿಯೋಲಸ್, ಫಂಕ್ಷನ್ ಆಫ್ ನ್ಯೂಕ್ಲಿಯೋಲಸ್ ಎಟ್ಸೆಟ್ರಾ. ಇನ್ ದ ಕ್ರೋಮೋಸೋಮ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಮಾರ್ಫಾಲಜಿ, ಟೈಪ್ಸ್ ಆಫ್ ಕ್ರೋಮೋಸೋಮ್ಸ್, ಕ್ಯಾರಿಯೋಟೈಪ್, ಈಡಿಯೋಗ್ರಾಮ್ ಎಟ್ಸೆಟ್ರಾ, ಜಾಯಿಂಟ್ ಕ್ರೋಮೋಸೋಮ್ ಆ್ಯಂಡ್ ಪಾಲಿಟಿನ್ ಕ್ರೋಮೋಸೋಮ್ಸ್ ಅಂತ ಬರುತ್ತೆ, ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ಕ್ರೋಮೋಸೋಮಲ್ ಅಬರೇಷನ್ಸ್, ಸೊ ಕ್ರೋಮೋಸೋಮ್ ನಂಬರ್ ವೇರಿಯೇಷನ್ ಆದಾಗ ಏನೇನಾಗುತ್ತೆ ಅಂತ ಬರುತ್ತಲ್ಲೋ ಅದೊಂದು ಟಾಪಿಕ್ಕು ಇದರಲ್ಲಿ ಕವರ್ ಮಾಡ್ತೀವಿ. ಸೊ ದ್ಯಾಟ್ಸ್ ಅಬೌಟ್ ನ್ಯೂಕ್ಲಿಯಸ್ ಆ್ಯಂಡ್ ಕ್ರೋಮೋಸೋಮ್ಸ್. ಯೂನಿಟ್ 4, ಸೆಲ್ ಡಿವಿಷನ್, ಮೈಟೋಸಿಸ್ ಆ್ಯಂಡ್ ಮಿಯೋಸಿಸ್. ಸೊ ಇನ್ ದಿಸ್ ಯೂನಿಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ದಿ ಸೆಲ್ ಡಿವಿಷನ್. ಸೊ ಹಾಗಾದರೆ ಸೆಲ್ ಬಯಾಲಜಿ, ಸೈಟಾಲಜಿನಲ್ಲಿ ಕವರ್ ಆಗೋದು ಸೆಲ್, ಸ್ಟ್ರಕ್ಚರ್ ಆಫ್ ಸೆಲ್, ಮೆಂಬ್ರೇನ್ ಸಿಸ್ಟಮ್, ಮೈಟೊಕಾಂಡ್ರಿಯಾ, ರೈಬೋಸೋಮ್, ನ್ಯೂಕ್ಲಿಯಸ್, ಕ್ರೋಮೋಸೋಮ್ ಆ್ಯಂಡ್ ಸೆಲ್ ಡಿವಿಷನ್. ಸೊ ದಿಸ್ ಈಸ್ ದಿ ಸೈಟಾಲಜಿ ಪಾರ್ಟ್ ಆರ್ ಸೆಲ್ ಬಯಾಲಜಿ ಪಾರ್ಟ್. ಜೆನೆಟಿಕ್ಸ್ ವಿಚ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಸೊ ಯು ಆರ್ ಗೋಯಿಂಗ್ ಟು ಸ್ಟಡಿ ಜೀನ್ ಆ್ಯಂಡ್ ಪ್ರೋಟೀನ್ ಸಿಂಥಸಿಸ್. ಸೊ ಕಾನ್ಸೆಪ್ಟ್ ಆಫ್ ಜೀನ್ ಬರುತ್ತೆ ಇಲ್ಲಿ, ಇದೊಂದು ಸ್ವಲ್ಪ ಮೊಲೆಕ್ಯುಲರ್ ಬಯಾಲಜಿ ಟಾಪಿಕ್ ಇದ್ದಂಗೆ. ಜೀನ್ ಅಂದ್ರೇನು, ಟೈಪ್ಸ್ ಎಷ್ಟೆಷ್ಟು ಇರುತ್ತೆ, ಅದರ ಸ್ಟ್ರಕ್ಚರ್ ಏನು, ಅದೇ ಯಾವ ಥರ ವರ್ಕ್ ಆಗುತ್ತೆ ಅದೆಲ್ಲ ಬರುತ್ತೆ. ಆಮೇಲೆ ಪ್ರೋಟೀನ್ ಸಿಂಥಸಿಸ್, ಸೊ ಪ್ರೋಟೀನ್ ಸಿಂಥಸಿಸ್ ಪ್ರೋಸೆಸ್ಸು ಇಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಜೀನ್ ಆ್ಯಂಡ್ ಪ್ರೋಟೀನ್ ಸಿಂಥಸಿಸ್, ಇದು ಯೂನಿಟ್ 5, 7 hoursದು. ದೆನ್ ಯೂನಿಟ್ 6, ಹಿಯರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಮೆಂಡಲ್ಸ್ ಜೆನೆಟಿಕ್ಸ್, ಮೆಂಡೆಲಿಯನ್ ಜೆನೆಟಿಕ್ಸ್ ಅಂತ ಹೇಳ್ತೀವಿ, ಕ್ಲಾಸಿಕಲ್ ಜೆನೆಟಿಕ್ಸ್. ಆಲ್ರೆಡಿ ಯು ಆರ್ ಫೆಮಿಲಿಯರ್ ವಿತ್ ಮೆಂಡಲ್ಸ್ ಲಾಸ್. ಓಕೆ, ಸೊ ಮೆಂಡಲ್ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಅವೆಲ್ಲ ಬರುತ್ತಲ್ಲ, ಅದ್ರ ಬೇಸಿಸ್ ಮೇಲೆ ಇಲ್ಲಿ ಸ್ಟಡಿ ಮಾಡ್ತೀವಿ. ಆಮೇಲೆ ಇನ್ನೊಂದು ಟಾಪಿಕ್ ಇದೆ ನಮಗೆ, ನೇಚರ್ ಆ್ಯಂಡ್ ನರ್ಚರ್ ಅಂತೇಳಿ. ಸೊ ದಿಸ್ ಈಸ್ ಅ ಟಾಪಿಕ್ ವಿಚ್ ಈಸ್ ರಿಲೇಟೆಡ್ ಟು ದ ಕ್ಲಾಸಿಕಲ್ ಜೆನೆಟಿಕ್ಸ್ ಇಟ್ ಸೆಲ್ಫ್. ಸೊ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಯೂನಿಟ್ 6. ಆ್ಯಂಡ್ ಯೂನಿಟ್ 7 ಈಸ್ ಇಂಟರ್ಯಾಕ್ಷನ್ ಆಫ್ ಜೀನ್ಸ್.
ಇದು ಜೆನೆಟಿಕ್ಸ್ ಇನ್ನೊಂದು ಪಾರ್ಟ್ ಇದು. ಇಲ್ಲಿ ನಮ್ಮ ಬಾಡಿನಲ್ಲಿರೋ ಜೀನ್ಸು ಅಥವಾ ಬೇರೆ ಬೇರೆ ಆ್ಯನಿಮಲ್ನಲ್ಲಿರೋ ಜೀನ್ಸು ಯಾವ ಥರ ಇಂಟರ್ಯಾಕ್ಟ್ ಆಗಿ ಏನೇನು ಎಕ್ಸ್ಪ್ರೆಸ್ ಮಾಡ್ತವೆ ಅನ್ನೋದಕ್ಕೆ ಒಂದಿಷ್ಟು ಎಕ್ಸಾಂಪಲ್ಸ್ ಬರ್ತವೆ. ಸೊ ವಿ ಆರ್ ಗೋಯಿಂಗ್ ಟು ಸ್ಟಡಿ ದೀಸ್ ಇಂಟ್ರಾಕ್ಷನ್ಸ್ ಇನ್ ದ ಫಾರ್ಮ್ ಆಫ್ ಸಪ್ಲಿಮೆಂಟರಿ ಫ್ಯಾಕ್ಟರ್ಸ್, ಡಾಮಿನೆಂಟ್ ಎಪಿಸ್ಟಾಸಿಸ್, ಕಾಂಪ್ಲಿಮೆಂಟರಿ ಫ್ಯಾಕ್ಟರ್ಸ್ ಎಟ್ಸೆಟ್ರಾ. ಸೊ ದ್ಯಾಟ್ಸ್ ಅಬೌಟ್ ಯೂನಿಟ್ 7. ದೆನ್ ಯೂನಿಟ್ 8, ಲಿಂಕೇಜ್ ಆ್ಯಂಡ್ ಕ್ರಾಸಿಂಗ್ ಓವರ್ ಅಂತ ಬರುತ್ತೆ. ಬಹುಶಃ ನೀವು ಮಿಯೋಸಿಸ್ ಸ್ಟಡಿ ಮಾಡಿದ್ರೆ ಮಿಯೋಸಿಸ್ನಲ್ಲಿ ಈ ಕ್ರಾಸಿಂಗ್ ಓವರ್ ಅಂತ ಸ್ಟಡಿ ಮಾಡಿರ್ತಾರೆ. ಅದರದ್ದು ಮಾಲಿಕ್ಯುಲರ್ ಲೆವೆಲ್ನಲ್ಲಿ ಇಲ್ಲಿ ಸ್ಟಡಿ ಮಾಡ್ತೀವಿ ನಾವು. ಕ್ರಾಸಿಂಗ್ ಓವರ್ ಅಂದ್ರೇನು, ಅಲ್ಲಿ ಏನೇನು ಇವೆಂಟ್ ಆಗುತ್ತೆ ವಿತ್ ಸಮ್ ಎಕ್ಸಾಂಪಲ್. ಸೊ ಜೆನೆಟಿಕ್ಸ್ ರಿಲೇಟೆಡ್ ಟಾಪಿಕ್ ಇದು. ಡ್ರೋಸೋಫಿಲಾನಲ್ಲಿ ಎಕ್ಸ್ಪೆರಿಮೆಂಟ್ ಆಗಿದ್ದನ್ನು ಎಕ್ಸಾಂಪಲ್ ಇಟ್ಕೊಂಡು ಸ್ಟಡಿ ಮಾಡ್ತೀವಿ. ದೆನ್ ದೆರ್ ಇಸ್ ಅ ಟಾಪಿಕ್ ಕಾಲ್ಡ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಆ್ಯನಿಮಲ್ಸ್. ಸೊ ಆ್ಯನಿಮಲ್ನಲ್ಲಿ ಮೇಲ್ ಮತ್ತು ಫಿಮೇಲ್ನ ಡಿಟರ್ಮಿನೇಷನ್ ಆಗುತ್ತಲ್ವ, ಅದರ ಟೈಪ್ಸು, ಕ್ರೋಮೋಸೋಮಲ್ ಬೇಸಸ್ಸು, ಆಮೇಲೆ ಜೀನಿಕ್ ಬ್ಯಾಲೆನ್ಸ್ ಥಿಯರಿ ಇವೆಲ್ಲ ಬರ್ತವೆ. ಆ್ಯಂಡ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಸಮ್ ಸಿಂಡ್ರೋಮ್ಸ್ ಆಲ್ಸೋ, ಲೈಕ್ ಕ್ಲೈನ್ ಫೆಲ್ಟರ್, ಟರ್ನರ್ ಸಿಂಡ್ರೋಮ್ ಎಟ್ಸೆಟ್ರಾ, ವಿಚ್ ಆರ್ ರಿಲೇಟೆಡ್ ಟು ಸೆಕ್ಸ್ ಕ್ರೋಮೋಸೋಮ್ಸ್. ದಟ್ ಈಸ್ ಯೂನಿಟ್ 8. ಓಕೆ, ಸ್ವಲ್ಪ ಈ ಲಿಂಕೇಜ್ ಆ್ಯಂಡ್ ಕ್ರಾಸಿಂಗ್ ಓವರು ಮೊಲೆಕ್ಯುಲರ್ ಬಯಾಲಜಿದು ಸ್ವಲ್ಪ ಟೆಕ್ನಿಕಲ್ ಟಾಪಿಕ್ಕು. ಬಟ್ ದೆನ್ ಸೆಕ್ಸ್ ಡಿಟರ್ಮಿನೇಷನ್ ಈಸ್ ಅ ಕಾಮನ್ ಟಾಪಿಕ್ ವಿಚ್ ಯು ಆಲ್ರೆಡಿ ಸ್ಟಡಿಡ್. ಆ್ಯಂಡ್ ಲಾಸ್ಟ್ಲಿ ಇನ್ ದ ಯೂನಿಟ್ 9 ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಜೀನ್ ಮ್ಯುಟೇಷನ್ಸ್. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಜೀನ್ನಲ್ಲಿ ಮ್ಯುಟೇಷನ್ ಆಯಿತು ಅಂದರೆ ಬಹುಶಃ ಮ್ಯುಟೇಷನ್ ಯು ಆರ್ ಆಲ್ರೆಡಿ ಫೆಮಿಲಿಯರ್, ರೈಟ್? ಮ್ಯುಟೇಷನ್ ಅನ್ನೋ ವರ್ಡ್ ಗೊತ್ತಿದೆ ನಮಗೆ. ಇತ್ತೀಚೆಗೆ ಒಂದು ವೈರಸ್ ಮ್ಯುಟೇಷನ್ ಆಗಿ ಏನೇನು ಪ್ರಾಬ್ಲಮ್ ಮಾಡ್ತಿದೆ ಅಂತ ಗೊತ್ತು. ಸೊ ದಟ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಹಿಯರ್, ಹೌ ದ ಜೀನ್ಸ್ ಗೆಟ್ ಮ್ಯುಟೇಟೆಡ್ ಆ್ಯಂಡ್ ವಾಟ್ ವಿಲ್ ಬಿ ದ ಎಫೆಕ್ಟ್ ಆಫ್ ದೋಸ್ ಮ್ಯುಟೇಷನ್ಸ್, ರೈಟ್? ಸೊ ಪಾಸಿಟಿವ್ ಎಫೆಕ್ಟೋ, ನೆಗೆಟಿವ್ ಎಫೆಕ್ಟೋ, ಚೇಂಜ್ ಆದಾಗ ಏನೇನು ಎಫೆಕ್ಟ್ ಆಗುತ್ತೆ, ಫಿನೋಟೈಪಿಕ್ ಎಫೆಕ್ಟು ಈ ಥರ ಎಲ್ಲ. ಕೆಲವೊಂದಿಷ್ಟು ಹ್ಯೂಮನ್ನಲ್ಲಿ ಆ ಮ್ಯುಟೇಷನ್ನಿಂದ ಡಿಸಾರ್ಡರ್ಸ್ ಇದ್ದಾವೆ, ಥಲಸೇಮಿಯಾ, ಫಿನೈಲ್ ಕ್ಯೂಟೋನ್ಯೂರಿಯಾ ಅವೆಲ್ಲ. ಸೊ ಆಲ್ ದೋಸ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಆ್ಯಂಡ್ ದೆನ್ ಲಾಸ್ಟ್ಲಿ ಬ್ರೀಫ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಹ್ಯೂಮನ್ ಜೆನೆಟಿಕ್ಸ್. ಸೊ ಇಟ್ಸ್ ಅ ವೆರಿ ಬ್ರೀಫ್ ಅಕೌಂಟ್, ಡಿಟೇಲ್ ಆಗಿ ನಾವು ಸ್ಟಡಿ ಮಾಡಲ್ಲ. ಹ್ಯೂಮನ್ ಜೆನೆಟಿಕ್ಸು ಕಾನ್ಸೆಪ್ಟ್ಗಳು, ಯೂಜೆನಿಕ್ಸ್ ಅಂದ್ರೆ ಏನು, ಯೂಥೆನಿಕ್ಸು, ಯೂಫೆನಿಕ್ಸು, ಆಮೇಲೆ ಒಂದು ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಂತ ಆಯಿತು, ಅದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್. ಸೊ ದಿಸ್ ಈಸ್ ದ ಸಿಲೆಬಸ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಸೆಮಿಸ್ಟರ್. ಐ ಹೋಪ್ ಥ್ರೂ ಆನ್ಲೈನ್ ಕ್ಲಾಸಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಓನ್ಲಿ ಫ್ಯೂ, ಆ್ಯಂಡ್ ಇಫ್ ವಿ ಆರ್ ಲಕ್ಕಿ, ರೈಟ್, ಸೊ ರಿಮೈನಿಂಗ್ ಆಲ್ ದ ಕ್ಲಾಸಸ್ ವಿಲ್ ಸ್ಟಡಿ ಇನ್ ದ ಕ್ಲಾಸ್ ರೂಮ್. ಓಕೆ, ಸೊ ದ್ಯಾಟ್ಸ್ ದ ಸಿಲೆಬಸ್. ಅದಕ್ಕೆ ರಿಲೇಟೆಡ್ ಪ್ರಾಕ್ಟಿಕಲ್ ಇರುತ್ತೆ. ಸೊ ಪ್ರಾಕ್ಟಿಕಲ್ ಎನಿವೇ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವೆನ್ ವಿ ಮೀಟ್ ಇನ್ ದ ಕಾಲೇಜ್. ಅದರಲ್ಲೂ ಸೇಮ್ ಸೆಲ್ ಬಯಾಲಜಿ ಪಾರ್ಟು, ಆಮೇಲೆ ಜೆನೆಟಿಕ್ಸ್ ಪಾರ್ಟ್ ಬರುತ್ತೆ. ಸೊ ದಿಸ್ ಈಸ್ ದ ಸಿಲೆಬಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ, ರೈಟ್? ಐ ಹೋಪ್ ಯು ಆರ್ ಲಿಸ್ನಿಂಗ್ ಅಂಡ್ ನಾಟ್ ಸ್ಲೀಪಿಂಗ್ ಆಲ್ ಆಫ್ ಯು. ಸ್ಲೀಪಿಂಗ್ ಮೊದಲನೇ ಕ್ವಶನ್ಗೆ ಆನ್ಸರ್? ನೋ ಸರ್. ಓಕೆ ದೆನ್ ಫೈನ್. ನೌ ಐ ಥಿಂಕ್ ಐ ಶೇರ್ಡ್ ದ ಸಿಲೆಬಸ್ ಡಿಸ್ಟ್ರಿಬ್ಯೂಷನ್ ಆಲ್ಸೋ. ನನ್ನ ಪಾರ್ಟ್ನ ಶೇರ್ ಮಾಡಿ, ನಾನು ಯಾವ್ಯಾವ ತಗೋತೀನಿ ಅಂತ. ಅದು ಈಗ ಟೆಂಪ್ರರಿ, ಅಂದರೆ ಈಗ ಗೆಸ್ಟ್ ಫ್ಯಾಕಲ್ಟಿ ಅವರು ಇನ್ನು ಯಾರೂ ಇಲ್ವಲ್ಲ, ಈಗ ಅದಕ್ಕೆ ನಾನು ಮಹೇಂದ್ರ ಸರು 50% ಶೇರ್ ಮಾಡ್ಕೊಂಡಿದ್ದೀವಿ, ಆಯಿತಾ? ಅದ್ರ ಪ್ರಕಾರನೇ ನಾವು ಫಾಲೋ ಮಾಡ್ತೀವಿ. ಆ್ಯಂಡ್ ಲೇಟರ್ ಇಟ್ ಮೇ ಬಿ ಚೇಂಜ್ಡ್, ಸ್ವಲ್ಪ ಚೇಂಜ್ ಮಾಡ್ಕೋಬೋದು. ಓಕೆ, ಐ ಹೋಪ್ ಯು ಆರ್ ನಾಟ್ ಗೆಟಿಂಗ್ ಡಿಸ್ಟರ್ಬ್ಡ್. ಬ್ಯಾಕ್ಗ್ರೌಂಡ್ ಸೌಂಡ್ ಕೇಳ್ತಿದ್ಯಾ ಟ್ರೈನ್ದ? ಏನೂ ಮಾಡೋಕ್ಕಾಗಲ್ಲ, ನಮ್ಮ ಮನೆ ಹತ್ರನೇ ಅದು ಸಿಗ್ನಲ್ ಇರೋದ್ರಿಂದ ಅಲ್ಲಿ ಬಂದು ನಿಂತಿರುತ್ತೇನೋ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿ ಕೇಳಿಸ್ತಿರುತ್ತೆ ಅವಾಗ ಅವಾಗ. ಇರಲಿ, ಐ ಆಮ್ ಹೆಲ್ಪ್ಲೆಸ್. ಬಿಟ್ ನಾನು ಹೋಗಿ ಟ್ರೈನ್ನವನಿಗೆ ಸೌಂಡ್ ಮಾಡಿಬಿಡ ಅಂತ ಹೇಳೋಕ್ಕಾಗಲ್ವಲ್ಲ, ಬಸ್ನವನಿಗಾದ್ರೆ ಹೇಳ್ಬೋದು. ಓಕೆ, ದಟ್ ವಿಲ್ ಬಿ ಅ ಕಾಮನ್ ಥಿಂಗ್ ಇನ್ ಮೈ ಆನ್ಲೈನ್ ಕ್ಲಾಸಸ್ ಫ್ರಮ್ ನೌ, ಟ್ರೈನ್ ಸೌಂಡ್ಸ್. ನೌ ಐ ವಿಲ್ ಜಸ್ಟ್ ಸ್ಟಾರ್ಟ್ ವಿತ್ ಮೈ ಟಾಪಿಕ್, ದಟ್ ಈಸ್ ಫಸ್ಟ್ ಟಾಪಿಕ್, ಇಂಟ್ರೊಡಕ್ಷನ್ ಟು ಅದೇ ಸೆಲ್ ಬಯಾಲಜಿದು ಏನಿದೆಯಲ್ಲ, ಸ್ಟ್ರಕ್ಚರ್ ಆಫ್ ಸೆಲ್. ದಟ್ಸ್ ವಾಟ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ನೌ. ಐ ವಿಲ್ ಜಸ್ಟ್ ಸ್ಟಾರ್ಟ್ ಇಟ್. ಓಕೆ, ಓಕೆ, ಇಂಟ್ರೊಡಕ್ಷನ್ ಪಾರ್ಟ್ ಸ್ಟಾರ್ಟ್ ಮಾಡ್ತೀನಿ. ಬಿಫೋರ್ ದ್ಯಾಟ್, ಯು ಹ್ಯಾವ್ ಎನಿ ಕ್ವಶನ್ಸ್ ರಿಗಾರ್ಡಿಂಗ್ ದ ಸಿಲೆಬಸ್ ಆರ್ ಎನಿಥಿಂಗ್? ಆಮೇಲೆ ನಿಮ್ಮದು ಥರ್ಡ್ ಸೆಮಿಸ್ಟರ್ದು ಐ ಎ ಮಾರ್ಕ್ಸ್ನ ಬಹುಶಃ ಬಿಟ್ಟಿದ್ದಾರೆ ಅಂತ ಅನ್ಕೋತೀನಿ.
ಎಸ್ ಸರ್ ಚೆಕ್ ಎಸ್ ಮಾಡಿದ್ರ ಸರ್ ಯಾರಾದರೂ? ಹಾಂ, ಎಲ್ರದ್ದು ಎಸ್ ಸರ್ ಕಾಲೇಜ್ ಎಸ್ ಸರ್ ಓಕೆ, ಯಾರದು ಅಂದರೆ ಆಬ್ಸೆಂಟು ಆ ಥರ ಏನಾದರೂ ಆಗಿದ್ದರೆ ಇಮ್ಮಿಡಿಯೇಟ್ ಇನ್ಫಾರ್ಮ್ ಮಾಡಿ, ಸೊ ದ್ಯಾಟ್ ದೇ ವಿಲ್ ಚೇಂಜ್ ಇಟ್. ಓಕೆ, ಇಫ್ ಇಟ್ ಈಸ್ ಕರೆಕ್ಟ್ ಫೈನ್, ಯಾರು ಫೋನ್ ಮಾಡಿಲ್ಲ ಅಂದರೆ ಸರಿ ಇದೆ ಅಂತ ಅರ್ಥ. ಎನಿವೆ, ದ್ಯಾಟ್ಸ್ ಗುಡ್. ಸೊ ನೋಡೋಣ, ನಿಮ್ಮ ಪೇಪರು ಇದ್ದಾಗ ಅದನ್ನು ಥಿಯರಿ ಪೇಪರ್ ಆಮೇಲೆ ನೋಡಿದ್ರೆ ಆಯಿತು. ನೌ ಐ ಆಮ್ ಇಫ್ ಯು ಡು ನಾಟ್ ಹ್ಯಾವ್ ಎನಿ ಅದರ್ ಡೌಟ್ಸ್ ಓಕೆ ಆರ್ ಕ್ವೇರೀಸ್, ಐ ವಿಲ್ ಜಸ್ಟ್ ಸ್ಟಾರ್ಟ್ ವಿತ್ ಮೈ ಟಾಪಿಕ್ ಟುಡೇ. ಜಸ್ಟ್ ಒಂದು ಇಂಟ್ರೊಡಕ್ಷನ್ ಟಾಪಿಕ್, ಇಟ್ ವಿಲ್ ಬಿ ಎ ಡಿಸ್ಕಷನ್, ರೈಟ್? ಆ್ಯಂಡ್ ಮೈ ಫಸ್ಟ್ ಟಾಪಿಕ್ ವಿಲ್ ಬಿ, ಓಕೆ ಒನ್ ಸೆಕೆಂಡ್, ಓಕೆ ಫೈನ್. ಸೊ ದಿಸ್ ಈಸ್ ಮೈ ಟಾಪಿಕ್, ರೈಟ್? ಐ ಹೋಪ್ ಇಟ್ ಇಸ್ ವಿಸಿಬಲ್. ಕಾಣ್ತಿದೆಯಲ್ವಾ? ಐ ಆಮ್ ಶೇರಿಂಗ್. ಶೇರ್ ಆಗಿದೆಯಾ ಸ್ಕ್ರೀನ್? ಶೇರ್ ಆಯ್ತಾ ಈಗ? ಪಿ ಪಿ ಟಿ? ಓಕೆ ಫೈನ್, ಹಾಂ ಫೈನ್. ನೌ ದಿ ಅಲ್ಟ್ರಾ ಸ್ಟ್ರಕ್ಚರ್ ಆಫ್ ಎನ್ ಎನಿಮಲ್ ಸೆಲ್ ಅನ್ನೋದು ಟಾಪಿಕ್ ಮೊದಲನೇದು. ಓಕೆ, ನೌ ಐ ಆಮ್ ಗೋಯಿಂಗ್ ಟು ಆಸ್ಕ್ ಯು ಫ್ಯೂ ಕ್ವಶನ್ಸ್, ರೈಟ್? ಯು ಹ್ಯಾವ್ ಟು ಟೆಲ್ ಮಿ. ಮೊದಲನೇ ಕ್ವಶನ್ನು, ಅಲ್ಟ್ರಾ ಸ್ಟ್ರಕ್ಚರ್ ಅಂತಿದೆಯಲ್ವಾ, ವಾಟ್ ಆ್ಯಕ್ಚುಲಿ ಇಟ್ ಮೀನ್ಸ್? ಆಸ್ ಅ ಸ್ಟೂಡೆಂಟ್ ಆಫ್ ಬಯಾಲಜಿ ಯು ಮಸ್ಟ್ ನೋ ದ ಮೀನಿಂಗ್ ಆಫ್ ಅಲ್ಟ್ರಾ ಸ್ಟ್ರಕ್ಚರ್. ವಾಟ್ ಎಕ್ಸಾಕ್ಟ್ಲಿ ಯು ಮೀನ್ ಬೈ ಅಲ್ಟ್ರಾ ಸ್ಟ್ರಕ್ಚರ್? ಏನು ಅಲ್ಟ್ರಾ ಸ್ಟ್ರಕ್ಚರ್ ಅಂದ್ರೇನು? ಬರೀ ಸ್ಟ್ರಕ್ಚರ್ ಅಂತ ಹೇಳ್ಬೋದಲ್ವಾ, ನಾವ್ಯಾಕೆ ಅಲ್ಟ್ರಾ ಸ್ಟ್ರಕ್ಚರ್ ಆಫ್ ಅಂತ ಯೂಸ್ ಮಾಡ್ತೀವಿ? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಟ್ರಕ್ಚರ್ ಆಫ್ ಸೆಲ್ ಅಂಡ್ ಅಲ್ಟ್ರಾ ಸ್ಟ್ರಕ್ಚರ್ ಆಫ್ ಸೆಲ್? ಕೆನ್ ಎನಿ ಬಡಿ? ಸುಮ್ಮನೆ ವಾಟ್ ಎವರ್ ಅಲ್ಟ್ರಾ ಸ್ಟ್ರಕ್ಚರ್ ಇಸ್ ಅ ಫೈನ್. ಹಾ ಅಲ್ಲ, ಫೈನ್ ಅಂದ್ರೆ ಏನು? ಇಟ್ಸ್ ಅ ಯಾವ ಫೈನ್ ಸ್ಟ್ರಕ್ಚರ್. ಫೈನ್ ಸ್ಟ್ರಕ್ಚರ್, ಓಕೆ. ಯಾವ ಅರ್ಥದಲ್ಲಿ ಫೈನ್ ಅಂದ್ರೆ? ಲೈಕ್ ವಿಚ್ ಕ್ಯಾನ್ ಬಿ ಈಸಿಲಿ ಅಂಡರ್ಸ್ಟ್ಯಾಂಡ್. ಓಕೆ, ಹಾ, ಮತ್ತೆ ಎನಿ ಅದರ್ ಆನ್ಸರ್ಸ್? ಈಗ ಐ ಹ್ಯಾವ್ ಅ ಸಿಂಪಲ್ ಕ್ವಶನ್ ಫಾರ್ ಯು. ಹೌ ಕ್ಯಾನ್ ಯು ಅಬ್ಸರ್ವ್ ದ ಸೆಲ್ಸ್? ಈಸ್ ಇಟ್ ಪಾಸಿಬಲ್ ಫಾರ್ ಯು ಟು ಅಬ್ಸರ್ವ್ ಸೆಲ್ಸ್ ಡೈರೆಕ್ಟ್ಲಿ ಥ್ರೂ ಯುವರ್ ನೇಕೆಡ್ ಐ? ನೋ ಸರ್. ನೋ ಸರ್. ಓಕೆ, ದೆನ್ ಹೌ ಯು ಸ್ಟಡಿ ದ ಸೆಲ್ಸ್? ಅದು ಪ್ಲಾಂಟ್ ಸೆಲ್ ಇರಬಹುದು ಅಥವಾ ಅನಿಮಲ್ ಸೆಲ್, ಹೌ ಯು ಸ್ಟಡಿ ದ ಸೆಲ್ಸ್? ಥ್ರೂ ಮೈಕ್ರೋಸ್ಕೋಪ್. ಓಕೆ, ಸೊ ಯು ನೀಡ್ ಒನ್ ಇನ್ಸ್ಟ್ರೂಮೆಂಟ್ ಕಾಲ್ಡ್ ಮೈಕ್ರೋಸ್ಕೋಪ್. ಓಕೆ, ಸೆಲ್ಸ್ ಕ್ಯಾನ್ ಬಿ ಅಬ್ಸರ್ವ್ ಓನ್ಲಿ ಥ್ರೂ ದಿ ಮೈಕ್ರೋಸ್ಕೋಪ್, ರೈಟ್? ನೌ ಯು ನೋ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೈಕ್ರೋಸ್ಕೋಪ್ಸ್. ನಾರ್ಮಲಿ ನಾವು ಕಾಲೇಜು ಲ್ಯಾಬ್ನಲ್ಲಿ ಅಥವಾ ಸ್ಟೂಡೆಂಟ್ಸ್ ಯೂಸ್ ಮಾಡೋ ಮೈಕ್ರೋಸ್ಕೋಪ್ ಏನಿದೆಯಲ್ಲ, ಅದಕ್ಕೆ ಸ್ಟೂಡೆಂಟ್ ಮೈಕ್ರೋಸ್ಕೋಪ್ ಅಂತಲೇ ಹೇಳ್ತಾರೆ, ಕಾಂಪೌಂಡ್ ಮೈಕ್ರೋಸ್ಕೋಪು. ದಟ್ ಈಸ್ ದ ರೆಗ್ಯುಲರ್ಲಿ ಯೂಸ್ಡ್ ಮೈಕ್ರೋಸ್ಕೋಪ್ ಅಂಡರ್ ವಿಚ್ ಯು ಕ್ಯಾನ್ ಸಿ ದ ಸೆಲ್ಸ್, ರೈಟ್? ಬಾಟ್ನಿನಲ್ಲಿ ಬಹುಶಃ ನೀವು ಅಬ್ಸರ್ವ್ ಮಾಡಿದ್ದೀರಾ ಅನ್ಕೋತೀನಿ, ಸೆಲ್ಸ್ ಎಲ್ಲ ನೀವು ಬಾಟ್ನಿ ಲ್ಯಾಬ್ನಲ್ಲಿ ಸೆಕ್ಷನ್ ತೆಗೆದು ಅವನ್ನೆಲ್ಲ ಸ್ಟಡಿ ಮಾಡಿದ್ದೀರಾ, ರೈಟ್? ನೌ ಅಂಡರ್ ದ್ಯಾಟ್ ಮೈಕ್ರೋಸ್ಕೋಪ್ ಯು ಕ್ಯಾನ್ ಸಿ ಓನ್ಲಿ ಫ್ಯೂ ಡಿಟೇಲ್ಸ್. ನಿಮಗಲ್ಲಿ ಬಹುಶಃ ಏನು ಕಾಣುತ್ತೆ ಅಂದರೆ, ಸೆಲ್ದು ಒಂದು ಔಟರ್ ಶೇಪ್ ಕಾಣುತ್ತೆ. ಅದೇನು ಸರ್ಕ್ಯುಲರ್ ಇದೆಯೋ ಅಥವಾ ಸ್ಕ್ವೇರ್ ಶೇಪ್ ಇದೆಯೋ, ಲೈಕ್ ದ್ಯಾಟ್, ರೈಟ್? ಯು ಕ್ಯಾನ್ ಸಿ ದ ಶೇಪ್, ರೈಟ್? ಆ್ಯಂಡ್ ಯು ಕ್ಯಾನ್ ಸಿ ಸಮ್ ನ್ಯೂಕ್ಲಿಯಸ್ ಸ್ಟ್ರಕ್ಚರ್. ಸ್ಟೇನ್ ಮಾಡಿದರೆ ನ್ಯೂಕ್ಲಿಯಸ್ ಒಂದು ಕ್ಲಿಯರಾಗಿ ಕಾಣುತ್ತೆ. ಬಟ್ ಅಂಡರ್ ದ್ಯಾಟ್ ಮೈಕ್ರೋಸ್ಕೋಪ್, ನಾವು ರೆಗ್ಯುಲರ್ಲಿ ಲ್ಯಾಬ್ನಲ್ಲಿ ಏನು ಯೂಸ್ ಮಾಡ್ತೀವಲ್ಲ ಮೈಕ್ರೋಸ್ಕೋಪು, ಅದರದ್ದು ಕೆಪ್ಯಾಸಿಟಿ ಎಷ್ಟಿರುತ್ತೆ ಅಂದ್ರೆ, ನೀವು ಲೋ ಪವರ್ನಲ್ಲಿ ನೋಡಿದ್ರೆ 100 ಟೈಮ್ಸ್ ಮ್ಯಾಗ್ನಿಫಿಕೇಶನ್ ಆಗುತ್ತೆ, ಅಂದರೆ 100x ಅಂತ ಹೇಳ್ತೀವಿ. ನೀವು ಹೈ ಪವರ್ನಲ್ಲಿ ನೋಡಿದ್ರೆ 400 ಟೈಮ್ಸ್ ಆಗುತ್ತೆ. ಸೊ 40 × 10, ಐ ಪೀಸ್ 40 ಇರುತ್ತೆ, ಅಬ್ಜೆಕ್ಟಿವ್ 10 ಇರುತ್ತೆ. ನಾವು ಸಾರಿ, ಐ ಪೀಸ್ 10 ಇರುತ್ತೆ, ಅಬ್ಜೆಕ್ಟಿವ್ ಚೇಂಜ್ ಮಾಡ್ತೀವಿ, ಅವಾಗ ಮ್ಯಾಕ್ಸಿಮಮ್ 400, 1000 ಮಾಡ್ಬೋದು, ಅದು ನಾರ್ಮಲಿ ನಮ್ಮ ಮೈಕ್ರೋಸ್ಕೋಪ್ನಲ್ಲಿ ಕಾಣಲ್ಲ. ಸೊ 400 ಟೈಮ್ಸ್ನಲ್ಲಿ ನೀವು ನೋಡಿದಾಗ ನಿಮಗೆ ಮಿನಿಮಮ್ ಡಿಟೇಲ್ಸ್ ಮಾತ್ರ ಸಿಗುತ್ತೆ ಸೆಲ್ನಲ್ಲಿ. ಒಂದಿಷ್ಟು ಸೆಲ್, ಈಗ ಫಾರ್ ಎಕ್ಸಾಂಪಲ್ ಪ್ರೋಟೋಜುವಾ, ಅವನ್ನೆಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಫ್ಲ್ಯಾಜೆಲ್ಲ ಕಾಣ್ಬೋದು, ಸಿಲಿಯಾ ಕಾಣ್ಬೋದು, ಬಟ್ ಯು ಕೆನಾಟ್ ಸಿ ದ ಇಂಟರ್ನಲ್ ಸ್ಟ್ರಕ್ಚರ್. ಸೆಲ್ ಒಳಗಡೆ ಇರೋದು ಕಾಣಲ್ಲ, ಬಿಕಾಸ್ ದೇ ಆರ್ ಸೋ ಸ್ಮಾಲ್, ರೈಟ್? ಸೊ ಟು ಸ್ಟಡಿ ದ ಡಿಟೇಲ್ಡ್ ಸ್ಟ್ರಕ್ಚರ್, ಆ್ಯಸ್ ಒನ್ ಆಫ್ ಯು ಟೋಲ್ಡ್, ಫೈನ್ ಸ್ಟ್ರಕ್ಚರ್, ಡಿಟೇಲ್ಡ್ ಸ್ಟ್ರಕ್ಚರ್ ನೋಡಬೇಕು ಅಂದ್ರೆ, ವಿ ಆರ್ ಗೋಯಿಂಗ್ ಟು ಯೂಸ್ ಅ ಮೈಕ್ರೋಸ್ಕೋಪ್ ಕಾಲ್ಡ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್, ರೈಟ್? ಸೊ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ಸ್ ಅಂತಿದ್ದಾವೆ. ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ದು ಮ್ಯಾಗ್ನಿಫಿಕೇಶನ್ನು ಬಹಳ ಜಾಸ್ತಿ ಇರುತ್ತೆ.
ಈಗ ನಮ್ಮ ಆರ್ಡಿನರಿ ನಮ್ಮ ಲ್ಯಾಬ್ನಲ್ಲಿರೋ ಮೈಕ್ರೋಸ್ಕೋಪ್ದು ಮ್ಯಾಗ್ನಿಫಿಕೇಶನ್ನು 400 ಟೈಮ್ಸ್ ನಿಂದ 1000 ಟೈಮ್ಸ್ ಇರುತ್ತೆ. ನಾವು ರೆಗ್ಯುಲರ್ಲಿ ಅಬ್ಸರ್ವ್ ಮಾಡೋದು 400 ಟೈಮ್ಸ್, ಬಟ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪು 2000 ಟೈಮ್ಸ್ನಿಂದ. ಇಟ್ ಡಿಪೆಂಡ್ಸ್ ಅಪಾನ್ ದ ಮೈಕ್ರೋಸ್ಕೋಪ್ಸ್. ದೇರ್ ಆರ್ ಸಮ್ ಮೈಕ್ರೋಸ್ಕೋಪ್ಸ್ ವಿಚ್ ವಿಲ್ ಮ್ಯಾಗ್ನಿಫೈ 10,000 ಟೈಮ್ಸ್, 20,000 ಟೈಮ್ಸ್ ಎಟ್ಸೆಟ್ರಾ, 40,000 ಟೈಮ್ಸ್. ಸೊ ನಮಗೆ ನಾವು ಯಾವ ಸೆಲ್ನ ಸ್ಟಡಿ ಮಾಡ್ತಾ ಇದ್ದೀವಿ, ನಮ್ಗೆ ಯಾವ ಡಿಟೇಲ್ ಬೇಕು ಅನ್ನೋದ್ರ ಬೇಸಿಸ್ ಮೇಲೆ ಆ ಮ್ಯಾಗ್ನಿಫಿಕೇಶನ್ನ ಡಿಸೈಡ್ ಮಾಡಿಕೊಂಡು ಸ್ಟಡಿ ಮಾಡ್ತೀವಿ. ಸೊ ಸೆಲ್ನ ನೀವು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ನಲ್ಲಿ ಅಬ್ಸರ್ವ್ ಮಾಡಿದಾಗ ಏನು ಕಾಣುತ್ತಲ್ವಾ ಅದನ್ನು ಅಲ್ಟ್ರಾ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ರಿಮೆಂಬರ್ ಆಸ್ ಎ ಸ್ಟೂಡೆಂಟ್ ಆಫ್ ಬಯಾಲಜಿ ಯು ಮಸ್ಟ್ ರಿಮೆಂಬರ್ ದಿಸ್. ಅಲ್ಟ್ರಾ ಸ್ಟ್ರಕ್ಚರ್ ಮೀನ್ಸ್ ದ ಸ್ಟ್ರಕ್ಚರ್ ಆಸ್ ಸೀನ್ ಅಂಡರ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಅದು ಏನಾದರೂ ಇರಲಿ, ಅಲ್ಟ್ರಾ ಸ್ಟ್ರಕ್ಚರ್ ಆಫ್ ಕ್ಲೋರೋಪ್ಲಾಸ್ಟ್ ಅಂತ ಬಾಟ್ನಿನಲ್ಲಿ ಏನಾದರೂ ಬಂದರೆ ಅದರ ಅರ್ಥ ದ ಸ್ಟ್ರಕ್ಚರ್ ಆಫ್ ಕ್ಲೋರೋಪ್ಲಾಸ್ಟ್ ಆಸ್ ಸೀನ್ ಅಂಡರ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಂತ ಅರ್ಥ, ರೈಟ್? ಸೊ ಟುಡೇ ವಿ ವಿಲ್ ಸಿ ಹೌ ಇಟ್ ಅಪಿಯರ್ಸ್ ಅಂಡರ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್, ಅಂದರೆ ಅಲ್ಟ್ರಾ ಸ್ಟ್ರಕ್ಚರ್ ಆಫ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಂತ. ಸೊ ದಟ್ಸ್ ವಾಟ್ ವಿ ಆರ್ ಲುಕಿಂಗ್ ಆಟ್ ಇಟ್ ನೌ. ದಿ ಇಲ್ಲಿ ಏನೇನು ಪಾರ್ಟ್ ಇರುತ್ತೆ ಅನ್ನೋದನ್ನ ಆಮೇಲೆ ನೋಡೋಣ. ಐ ಟೋಲ್ಡ್ ಯು ದಿಸ್ ಇಸ್ ಜಸ್ಟ್ ಅನ್ ಇಂಟ್ರೊಡಕ್ಟ್ರಿ ಕ್ಲಾಸ್, ಐ ವಿಲ್ ಟೇಕ್ ಫ್ಯೂ ಮೋರ್ ಮಿನಿಟ್ಸ್ ಓನ್ಲಿ. ಐ ವಾಂಟ್ ಸಮ್ ರಿಸ್ಪಾನ್ಸಸ್ ಫ್ರಮ್ ಯು. ವಾಟ್ ಈಸ್ ದ ಡೆಫಿನಿಷನ್ ಆಫ್ ಸೆಲ್? Sir, it is a fundamental structural and functional unit of living organism. Okay. Yes, Sushma, nimdo answer. Cell is a structural and functional unit of organism. Okay. So it is a unit. So both of you have told the same answer. ಹಾಗಾದ್ರೆ ಸೆಲ್ ಡೆಫಿನಿಷನ್ ಏನು ಅಂದರೆ, ಇಟ್ ಇಸ್ ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ದಿ ಆರ್ಗ್ಯಾನಿಸಮ್. ಆರ್ಗ್ಯಾನಿಸಮ್ ಅಂದರೆ ಆಲ್ ಲಿವಿಂಗ್ ಥಿಂಗ್ಸ್, ಅದು ಪ್ಲಾಂಟ್ ಇರ್ಬೋದು, ಎನಿಮಲ್ ಇರ್ಬೋದು, ಮೈಕ್ರೋ ಆರ್ಗ್ಯಾನಿಸಮ್ ಇರ್ಬೋದು. ದಟ್ ಮೀನ್ಸ್ ಎವ್ರಿ ಲಿವಿಂಗ್ ಥಿಂಗ್ ಈಸ್ ಮೇಡ್ ಅಪ್ ಆಫ್ ಸೆಲ್ಸ್. ನಿಮ್ಮ ಡೆಫಿನಿಷನ್ ಪ್ರಕಾರ ಸೆಲ್ ಏನು ಅಂದರೆ, ಇಟ್ ಇಸ್ ಅ ಸ್ಟ್ರಕ್ಚರಲ್ ಯೂನಿಟ್ ಆ್ಯಂಡ್ ಇಟ್ ಇಸ್ ಅ ಫಂಕ್ಷನಲ್ ಯೂನಿಟ್. ಹಂಗಾದ್ರೆ ಒಂದು ಆರ್ಗ್ಯಾನಿಸಮ್ಗೆ ಒಂದು ಸ್ಟ್ರಕ್ಚರ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯು ಟೇಕ್ ಅ ಟ್ರೀ. Tree has a definite structure. You forget tree. Let us take the example of a leaf. So tree nalli ond leaf andra, leaf ku ond shape, size, it has its own structure, right? In the same way, animals also have same structure, right? So ee structure enide alva, leaf the structure irbodu, ond animal the structure like snake, frog, whatever it is. So hagadra aa animal ge aa structure bandirodu aa cell inda. ಅಂದ್ರೆ ಅದ್ರ ಬಾಡಿನಲ್ಲಿರೋ ಸೆಲ್ಗಳೆಲ್ಲ ಒಂದು ಯಾವುದೋ ಪರ್ಟಿಕ್ಯುಲರ್ ಪ್ಯಾಟರ್ನ್ ಅಲ್ಲಿ ಅರೇಂಜ್ ಆಗಿ ಆ ಶೇಪ್ ಬರೋ ತರ ಆಗಿರುತ್ತೆ. ಸೊ ಹಾಗಾಗಿ ನಾವು ಅದನ್ನ ಏನಂತ ಹೇಳ್ತೀವಿ, ಇಟ್ ಇಸ್ ಅ ಯೂನಿಟ್ ಆಫ್ ಸ್ಟ್ರಕ್ಚರ್ ಅಂತ ಹೇಳಿ. ಇನ್ನೊಂದು, ಈಗ ಲೀಫ್ ಅಂದ್ರೆ ಲೀಫ್ ಒಂದಿಷ್ಟು ಫಂಕ್ಷನ್ ಇದೆ. ನೀವೇ ಹೇಳ್ತೀರಾ ಲೀಫ್ದು ಮೇನ್ ಫಂಕ್ಷನ್ ಏನಪ್ಪಾ ಅಂದ್ರೆ ಫೋಟೋಸಿಂಥಸಿಸ್, ರೈಟ್? ಅದೇ ತರ ಬೇರೆ ಬೇರೆ ಸೆಲ್ ಬೇರೆ ಬೇರೆ ಸ್ಟ್ರಕ್ಚರ್ಗೆ ಬೇರೆ ಬೇರೆ ತರ ಫಂಕ್ಷನ್ ಇರುತ್ತೆ. ಈಗ ಅನಿಮಲ್ ಬಂದ್ರೆ, ಈಗ ಅನಿಮಲ್ ನಲ್ಲಿ ನಮ್ಮ ಬಾಡಿನಲ್ಲಿ ಲಿವರ್ ಇದೆ. ಸೊ ಲಿವರ್ಗೆ ಯಾವುದೋ ಒಂದು ಫಂಕ್ಷನ್ ಇದೆ, ಕಿಡ್ನಿಗೆ ಯಾವುದೋ ಒಂದು ಫಂಕ್ಷನ್ ಇದೆ, ಅಥವಾ ಪೂರ್ತಿ ಬಾಡಿಗೆ ಒಂದು ಫಂಕ್ಷನ್ ಬರುತ್ತೆ. ಯಾವುದು? ಸರ್ವೈವಲ್, ರಿಪ್ರೊಡಕ್ಷನ್ನು, ಡೈಜೆಷನ್ನು, ಎಕ್ಸ್ಕ್ರೇಷನ್, ಆಲ್ ದೀಸ್ ಫಂಕ್ಷನ್ಸ್ ಆರ್ ಶೋನ್ ಬೈ ದಿ ಅನಿಮಲ್. ಬಾಡಿ ಪಾರ್ಟ್ನಲ್ಲಿ ತಗೊಂಡ್ರು ಒಂದೊಂದು ಬಾಡಿ ಪಾರ್ಟು ಒಂದೊಂದು ಫಂಕ್ಷನ್ ಮಾಡುತ್ತೆ. ಸೊ ಈ ಫಂಕ್ಷನ್ಗಳು, ಈಗ ಫಾರ್ ಎಕ್ಸಾಂಪಲ್ಲು ಲೀಫು ಫಂಕ್ಷನ್ ಫೋಟೋಸಿಂಥಸಿಸ್ ಅಂದ್ರೆ ಆ ಫಂಕ್ಷನ್ನ ಮಾಡೋದು ಯಾರು? ಲೀಫ್ನಲ್ಲಿರೋ ಸೆಲ್ಸ್, ರೈಟ್? ಸೊ the cells are going to do the function, right? So that's why we use the term functional unit. I hope you understood. Remember, I am taking too much time just to give you the fundamental concept. Yake andra nama biology nil niu study madu bahalashtu things ge ee basic concept talenalli irbeku namage. The structure of part of a animal or plant or the whole plant or animal is due to its cells. Aa body nalliro cell indane aa structure bandirutta. Aamele aa body athwa aa part perform madu ella function alliro cell inda agirutta. So the cells are the ones which are going to perform the functions. So therefore we use that definition. Cells are structural and
functional units of the organism ಅಂತ ಹೇಳಿ ಓಕೆ ದಟ್ಸ್ ಅಬೌಟ್ ದಿ ಡೆಫಿನಿಷನ್ ಫೈನ್ ನೆಕ್ಸ್ಟ್ ನಿಮಗೆ ಗೊತ್ತಿದೆ ಸೆಲ್ಸ್ ನಲ್ಲಿ ಎರಡು ತರ ನಾವು ಐಡೆಂಟಿಫೈ ಮಾಡ್ತೀವಿ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಮತ್ತು ಯೂಕ್ಯಾರಿಯೋಟಿಕ್ ಅಂತ ಹೇಳಿ ಸೊ ಯು ಆಲ್ ನೋ ದ ಡಿಫರೆನ್ಸ್ ಪ್ರೊಕ್ಯಾರಿಯೋಟ್ ಅಂದ್ರೆ ದೇ ಆರ್ ದ ಪ್ರಿಮಿಟಿವ್ ಟೈಪ್ ಆಫ್ ಸೆಲ್ಸ್ ಬ್ಯಾಕ್ಟೀರಿಯಾದಲ್ಲಿ ಏನಿರುತ್ತವಲ್ಲ ಸೆಲ್ಸ್ ಅವನ್ನ ಪ್ರೊಕ್ಯಾರಿಯೋಟಿಕ್ ಅಂತ ಹೇಳ್ತೇವೆ ಡಿಫರೆನ್ಸ್ ಏನಪ್ಪ ಅಂದ್ರೆ ಪ್ರೊಕ್ಯಾರಿಯೋಟ್ ನಲ್ಲಿ ಡೆಫಿನೆಟ್ ನ್ಯೂಕ್ಲಿಯಸ್ ಇರಲ್ಲ ಯೂಕ್ಯಾರಿಯೋಟಿಕ್ ಸೆಲ್ ನಲ್ಲಿ ಡೆಫಿನೆಟ್ ನ್ಯೂಕ್ಲಿಯಸ್ ಇರುತ್ತೆ ಸೊ ದಿಸ್ ಈಸ್ ಅ ಬೇಸಿಕ್ ಡಿಫರೆನ್ಸ್ ಅ ಸೆಲ್ ವಿತ್ ಡೆಫಿನೆಟ್ ನ್ಯೂಕ್ಲಿಯಸ್ ಈಸ್ ಕಾಲ್ಡ್ ಯೂಕ್ಯಾರಿಯೋಟಿಕ್ ಸೆಲ್ ಅಂಡ್ ಅ ಸೆಲ್ ವಿತೌಟ್ ಡೆಫಿನೆಟ್ ನ್ಯೂಕ್ಲಿಯಸ್ ಈಸ್ ಕಾಲ್ಡ್ ಪ್ರೊಕ್ಯಾರಿಯೋಟಿಕ್ ಆ ಹೆಸರನ್ನ ನೀವು ಬಿಡಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಸ್ಟಾರ್ಟಿಂಗ್ ಫಸ್ಟ್ ಸೆಮ್ನಿಂದಾನೇ ನಿಮ್ಗೆ ಹೇಳ್ತಾ ಬರ್ತೀನಿ ಬಯಾಲಜಿನಲ್ಲಿ ವರ್ಡ್ನ ಡಿವೈಡ್ ಮಾಡಿಬಿಟ್ರೆ ನಿಮಗೆ ಮೀನಿಂಗ್ ಸಿಕ್ಬಿಡುತ್ತೆ ಕ್ಯಾರಿಯೋ ಅಂದ್ರೆ ನ್ಯೂಕ್ಲಿಯಸ್ ರೈಟ್ ಪ್ರೊಕ್ಯಾರಿಯೋಟಿಕ್ ಅಂದ್ರೆ ಪ್ರಿಮಿಟಿವ್ ನ್ಯೂಕ್ಲಿಯಸ್ ಅಂದ್ರೆ ಏನು ಸೆಲ್ ಸಾರಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲದೆ ಇರುವಂತಹ ಯು ಕ್ಯಾರಿಯೋಟಿಕ್ ಅಂದ್ರೆ ಅಡ್ವಾನ್ಸ್ಡ್ ಸೊ ಪ್ರೊಕ್ಯಾರಿಯೋಟಿಕ್ ಪ್ರೊಕ್ಯಾರಿಯೋಟಿಕ್ ಟೈಪ್ ಆಫ್ ಸೆಲ್ಸ್ ಆರ್ ಫೌಂಡ್ ಇನ್ ಬ್ಯಾಕ್ಟೀರಿಯಾ ಕಿಂಗ್ಡಮ್ ಮೊನೆರಾ ಅಂತ ಏನು ಹೇಳ್ತೀವಲ್ಲ ಅದರಲ್ಲಿ ಬರುವಂತ ಎಲ್ಲ ಆರ್ಗ್ಯಾನಿಸಮ್ಸು ದೇ ಆರ್ ಪ್ರೊಕ್ಯಾರಿಯೋಟಿಕ್ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದ್ರೆ ಪ್ರೊಕ್ಯಾರಿಯೋಟಿಕ್ಗೆ ಬ್ಯಾಕ್ಟೀರಿಯಾ ಆಮೇಲೆ ನಿಮ್ಮ ಈಸ್ಟ್ ಬರುತ್ತಲ್ಲ ಅದು ದೆನ್ ಯೂಕ್ಯಾರಿಯೋಟಿಕ್ ಯೂಕ್ಯಾರಿಯೋಟಿಕ್ ಅಂದ್ರೆ ಪ್ರೋಟೋಜೋವಾದಿಂದ ಮುಂದೆ ಇರುವಂತ ಎಲ್ಲ ಅನಿಮಲ್ ಮತ್ತು ಪ್ಲಾಂಟ್ಸ್ ಹೈಯರ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಇದಾವಲ್ಲ ಅಲ್ಗೆ ಟೆರಿಡೋಫೈಟಾ ಜಿಮ್ನೋಸ್ಪರ್ಮ್ ಆಂಜಿಯೋಸ್ಪರ್ಮ್ ಆಮೇಲೆ ಅನಿಮಲ್ನಲ್ಲಿ ಎಲ್ಲ ಅನಿಮಲ್ಸ್ ಸೊ ಆಲ್ ದ ಅನಿಮಲ್ಸ್ ದೇ ಹ್ಯಾವ್ ಯೂಕ್ಯಾರಿಯೋಟಿಕ್ ಟೈಪ್ ಆಫ್ ಸೆಲ್ ದೆನ್ ರಿಗಾರ್ಡಿಂಗ್ ಶೇಪ್ ಅಂಡ್ ಸೈಜ್ ಸೊ ಅನಿಮಲ್ದು ಸೆಲ್ದು ಶೇಪು ಸೈಜು ಯಾವ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ದ ಶೇಪ್ ಆಫ್ ದ ಸೆಲ್ ಡಿಪೆಂಡ್ಸ್ ಅಪಾನ್ ವೇರ್ ಇಟ್ ಈಸ್ ಸಿಚುವೇಟೆಡ್ ನಿಮ್ಗೆ ಗೊತ್ತು ನಿಮಗೆ ಹಿಸ್ಟಾಲಜಿನಲ್ಲಿ ಸ್ಟಡಿ ಮಾಡ್ತೀರಾ ಈಗ ಲಿವರ್ ಸೆಲ್ದು ಶೇಪೇ ಬೇರೆ ಪ್ಯಾನ್ಕ್ರಿಯಾಸ್ ಸೆಲ್ದು ಶೇಪ್ ಬೇರೆ ಮಸಲ್ ಸೆಲ್ದು ಶೇಪ್ ಬೇರೆ ನರ್ವ್ ಸೆಲ್ ಶೇಪ್ ಬೇರೆ ಸೊ ದ ಶೇಪ್ ಆಫ್ ಸೆಲ್ ಚೇಂಜಸ್ ಫ್ರಾಮ್ ಟಿಶ್ಯೂ ಟು ಟಿಶ್ಯೂ ಸೈಜ್ ಆಲ್ಸೋ ಚೇಂಜಸ್ ರೈಟ್ ಸೊ ಸ್ಕಿನ್ ಸೆಲ್ದು ಸೈಜ್ ಬೇರೆ ಲಿವರ್ ಸೆಲ್ದು ಸೈಜ್ ಬೇರೆ ಈ ಥರ ಸೊ ದೇರ್ ಇಸ್ ನೋ ಡೆಫಿನೆಟ್ ಶೇಪ್ ಆ್ಯಂಡ್ ಸೈಜ್ ಫಾರ್ ದ ಅನಿಮಲ್ ಸೆಲ್ ಸೊ ದ ಶೇಪ್ ಆ್ಯಂಡ್ ಸೈಜ್ ಆಫ್ ದ ಸೆಲ್ ಈಸ್ ಡಿಪೆಂಡೆಂಟ್ ಆನ್ ದ ಟೈಪ್ ಆಫ್ ಟಿಶ್ಯೂ ವೇರ್ ದ ಸೆಲ್ ಈಸ್ ಸಿಚುವೇಟೆಡ್ ಸೊ ಐ ಹೋಪ್ ಐ ಮೇಡ್ ಕ್ಲಿಯರ್ ದ ಡೆಫಿನೇಷನ್ ಆಫ್ ಸೆಲ್ ಆ್ಯಂಡ್ ಟೈಪ್ಸ್ ಆಫ್ ಸೆಲ್ಸ್ ಆ್ಯಂಡ್ ದ ಪಾಯಿಂಟ್ಸ್ ರಿಗಾರ್ಡಿಂಗ್ ದ ಶೇಪ್ ಆ್ಯಂಡ್ ಸೈಜ್ ಓಕೆ ದೆನ್ ಎನಿವೇ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇಟ್ ಇನ್ ನೆಕ್ಸ್ಟ್ ಕ್ಲಾಸ್ ಬಟ್ ಜಸ್ಟ್ ರಿಮೆಂಬರ್ ಅಂಡರ್ ದಿ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ವಿ ಕ್ಯಾನ್ ಕ್ಲಿಯರ್ಲಿ ಮೇಕ್ ಔಟ್ ತ್ರೀ ಇಂಪಾರ್ಟೆಂಟ್ ಪಾರ್ಟ್ಸ್ ಬರೀ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಮಾತ್ರ ಅಲ್ಲ ನಮ್ಮ ಸ್ಟೂಡೆಂಟ್ ಮೈಕ್ರೋಸ್ಕೋಪ್ನಲ್ಲೂ ನಾವು ಸೆಲ್ನ ಅಬ್ಸರ್ವ್ ಮಾಡಿದಾಗ ನಮಗೆ ಈ ಮೂರು ಪಾರ್ಟ್ ಕ್ಲಿಯರ್ ಆಗಿ ಕಾಣ್ತವೆ ಅಫ್ಕೋರ್ಸ್ ಮೆಂಬ್ರೇನ್ ಕಾಣಲ್ಲ ಪ್ಲಾಂಟ್ ಸೆಲ್ ಆದರೆ ಸೆಲ್ ಇದು ಯಾವುದು ಸೆಲ್ ವಾಲ್ವ್ ಸ್ಟೇನ್ ತಗೊಂಡಿದ್ದು ಗೊತ್ತಾಗುತ್ತೆ ಸೊ ದ ತ್ರೀ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಅ ಸೆಲ್ ಆರ್ ಪ್ಲಾಸ್ಮಾ ಮೆಂಬ್ರೇನ್ ವಿಚ್ ಇಸ್ ದಿ ಔಟರ್ ಮೋಸ್ಟ್ ಕವರಿಂಗ್ ದೆನ್ ದಿ ಸೈಟೋಪ್ಲಾಸಮ್ ವಿಚ್ ಇಸ್ ದ ಫ್ಲೂಯಿಡ್ ಪಾರ್ಟ್ ಫೌಂಡ್ ಇನ್ಸೈಡ್ ದಿ ಸೆಲ್ ಆ್ಯಂಡ್ ದ ನ್ಯೂಕ್ಲಿಯಸ್ ವಿಚ್ ಇಸ್ ನಾರ್ಮಲಿ ಫೌಂಡ್ ಎಟ್ ದ ಸೆಂಟರ್ ವಿಚ್ ಕಂಟೈನ್ಸ್ ದ ಡಿ ಎನ್ ಎ ಸೊ ದ ಅನಿಮಲ್ ಸೆಲ್ ಈಸ್ ಮೇಡಪ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್ ಸೈಟೋಪ್ಲಾಸಮ್ ಆ್ಯಂಡ್ ನ್ಯೂಕ್ಲಿಯಸ್ ಓಕೆ ಆ್ಯಂಡ್ ಎನಿವೇ ಐ ಜಸ್ಟ್ ವಾಂಟ್ ಟು ಕನ್ಕ್ಲೂಡ್ ಟುಡೇ ಬಿಕಾಸ್ ಐ ಹ್ಯಾವ್ ನಾಟ್ ಶೆಡ್ಯೂಲ್ ದ ಕ್ಲಾಸ್ ಐ ಶೆಡ್ಯೂಲ್ ದ ಕ್ಲಾಸ್ ಇನ್ ಅರ್ಜೆಂಟ್ ಮ್ಯಾನರ್ ಆ್ಯಂಡ್ ಇನ್ ಡಿಟೇಲ್ ವಿ ಕ್ಯಾನ್ ಸ್ಟಡಿ ಇಟ್ ಇನ್ ದಿ ನೆಕ್ಸ್ಟ್ ಕ್ಲಾಸ್ ರೈಟ್ ಸೊ ಟುಡೇ ಐ ಜಸ್ಟ್ ವಾಂಟೆಡ್ ಟು ಇಂಟ್ರೊಡ್ಯೂಸ್ ಯು ಟು ದ ಸಿಲೆಬಸ್ ಆ್ಯಂಡ್ ದಿ ಟಾಪಿಕ್ ವಿಚ್ ಐ ಆಮ್ ಗೋಯಿಂಗ್ ಟು ಟೇಕ್ I'm going to stop here regarding the topic and remaining part of the topic I'm going to take in the next class, right? Ivattu ishtu saaku, aitha? Because this is just an introductory class. And please note down, I'll be taking the class at the same time, regularly, and the same link. Ivattu en link idiyalva, adhe link nalli adhe irutte, matte prati sari link change aagala, but of course I'll share it. ನಿಮ್ಮ ಕ್ಲಾಸ್ ಇದ್ದ ಟೈಮ್ನಲ್ಲಿ ನಾನು ಶೇರ್ ಮಾಡ್ತೀನಿ ಇನ್ಫಾರ್ಮ್ ಮಾಡ್ತೀನಿ ಆ್ಯಂಡ್ ಟ್ರೈ ಟು ಅಟೆಂಡ್ ದ ಕ್ಲಾಸಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ರೈಟ್ ಸೊ
ನೆಟ್ವರ್ಕು ಅದು ಇದು ಪ್ರಾಬ್ಲಮ್ ಇರಬಹುದು, ಹೇಳೋಕ್ಕಾಗಲ್ಲ. ಬಟ್ ಸ್ಟಿಲ್ ಯು ಟ್ರೈ ಟು ಅಟೆಂಡ್ ದ ಕ್ಲಾಸಸ್ ಆಸ್ ಮಚ್ ಆಸ್ ಪಾಸಿಬಲ್, ಆ್ಯಂಡ್ ಇಫ್ ಡೌಟ್ಸ್ ಕಮ್ ಯು ಇಮಿಡಿಯೇಟ್ಲಿ ಇಂಟರ್ಯಾಕ್ಟ್ ವಿತ್ ಮೀ, ರೈಟ್. ಆಮೇಲೆ ಇನ್ನೊಂದು ಅಡ್ವೈಸು ನಿಮ್ಮ ಕ್ಲಾಸ್ಗೆ, ನಿಮ್ಮ ಕ್ಲಾಸ್ ಅಂತಲ್ಲ ಎಲ್ಲ ಸ್ಟೂಡೆಂಟ್ಗೂ, ಈ ಕೊರೋನಾ ಇದೆ, ಲಾಕ್ಡೌನ್ ಇದೆ ಅಂತ ಹೇಳಿ ಕ್ಲಾಸಸ್ಸು ಅದು ಇದು ಎಲ್ಲ ಸಸ್ಪೆಂಡ್ ಆಗುತ್ತೆ. ಆ್ಯಂಡ್ ಐ ಹೋಪ್ ಇಟ್ ಇಸ್ ಡಿಫಿಕಲ್ಟ್, ಬಟ್ ಯು ಟ್ರೈ ಟು ಬಿ ಸೀರಿಯಸ್, ಓಕೆ. ಈಗ ಈಸಿಯಾಗಿ ಎಕ್ಸಾಮ್ ಇಲ್ಲದೇ ಪಾಸ್ ಆಗಿಬಿಡೋದು ಆ ಥರ ಏನೇನೋ ಆಗುತ್ತೆ ಹಂಗೆ ಹಂಗೆ ಅಂದ್ಕೊಂಡು ರಿಲ್ಯಾಕ್ಸ್ ಆಗಬೇಡ. ಎಕ್ಸಾಮ್ ನಡೀದೇ ಇದ್ದರೂ, ಎಕ್ಸಾಮ್ ಇಲ್ಲದೇ ನಿಮ್ಮನ್ನು ಪಾಸ್ ಮಾಡಿದ್ರು, ದಟ್ ಈಸ್ ಆ್ಯಕ್ಚುಲಿ ಎ ನೆಗೆಟಿವ್ ಥಿಂಗ್ ಫಾರ್ ಯು, ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಎ ಪಾಸಿಟಿವ್ ಥಿಂಗ್ ಫಾರ್ ಯು, ಬಿಕಾಸ್ ಆಫ್ಟರ್ ದಿ ಗ್ರ್ಯಾಜುಯೇಷನ್ ಯು ಹ್ಯಾವ್ ಟು ಫೇಸ್ ದಿ ವರ್ಲ್ಡ್. ಸೊ ಅಲ್ಲಿ ಕಾಂಪಿಟಿಟೇಷನ್ನು ಇನ್ನೂ ಜಾಸ್ತಿ ಇರುತ್ತೆ. ಕೊರೋನಾ ಮುಗಿದ್ಮೇಲೆ ಎಕನಾಮಿಕ್ಲಿ ಸ್ಟೇಟಸ್ ಹೆಂಗಿರುತ್ತೋ ಏನೂ ಗೊತ್ತಾಗಲ್ಲ. ಸೊ ದ ವರ್ಲ್ಡ್ ಔಟ್ ಈಸ್ ಗೋಯಿಂಗ್ ಟು ಬಿ ಡೆಫಿನೆಟ್ಲಿ ಎ ಟಫ್ ಒನ್. ಅದಕ್ಕೆ ಇಲ್ಲಿ ರಿಲ್ಯಾಕ್ಸ್ ಆಗಿ ಏನು ಓದ್ದೇನೆ, ನೀವೇನು ಪ್ರಿಪೇರ್ ಆಗದೇನೆ, ಓಕೆ, ಇಫ್ ಯು ಡೋಂಟ್ ಹ್ಯಾವ್ ಎನಿ ಸ್ಟಫ್, ರೈಟ್, ಎನಿ ಸ್ಕಿಲ್, ದೆನ್ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಯು ಔಟ್ ದೇರ್, ಓಕೆ. ಸೊ ದೇರ್ ಫೋರ್ ಮೈ ಅಡ್ವೈಸ್ ಈಸ್ ಬಿ ಸೀರಿಯಸ್, ರೈಟ್, ಡೂ ಯುವರ್ ಡ್ಯೂಟಿ ಆಸ್ ಎ ಸ್ಟೂಡೆಂಟ್, ಓಕೆ, ಸಿನ್ಸಿಯರ್ಲಿ. ಅದ್ರ ಜೊತೆಗೆ ಟೈಮ್ ಎಕ್ಸ್ಟ್ರಾ ಇದ್ದರೆ ಏನಾದರೂ ಎಡಿಷ್ನಲ್ ಸ್ಕಿಲ್ಲು ಅದು ಇದು ಆನ್ಲೈನಲ್ಲಿ ಅಥವಾ ಮನೆಯಲ್ಲಿ ಕಲ್ತ್ಕೊಳ್ಳೋಕೆ ಟ್ರೈ ಮಾಡಿ, ಇಟ್ ಮೇ ಬಿ ಆಫ್ ಸಮ್ ಹೆಲ್ಪ್ ಇನ್ ದ ಫ್ಯೂಚರ್. ಬಟ್ ಡೋಂಟ್, ಡೆಫಿನೆಟ್ಲಿ ಡೋಂಟ್ ವೇಸ್ಟ್ ದ ಟೈಮ್. ರಿಮೆಂಬರ್, ಆ್ಯಸ್ ಎ ಸ್ಟೂಡೆಂಟ್ ಯು ಕೆನಾಟ್ ಅಫೋರ್ಡ್ ಟು ವೇಸ್ಟ್ ಯುವರ್ ಟೈಮ್, ರೈಟ್. ಯಾಕೆಂದರೆ ನೀವು ಇನ್ನೊಂದು 2 ವರ್ಷ ಆದಮೇಲೆ ವರ್ಲ್ಡ್ನ ಫೇಸ್ ಮಾಡಲೇಬೇಕಾಗುತ್ತೆ, ಆವಾಗ ನಿಮ್ಮ ಹತ್ರ ಸ್ಟಫ್ ಇರಬೇಕಾಗುತ್ತೆ. ಯು ಮಸ್ಟ್ ಬಿ ಹ್ಯಾವಿಂಗ್ ಸಮ್ ಗುಡ್ ಥಿಂಗ್ಸ್, ಓಕೆ, ನಾಲೆಜ್ ಫಾರ್ಮ್ನಲ್ಲಿ. ಬರೀ ಮಾರ್ಕ್ಸು ಪಾಸ್ ಆಗೋದು ಅದು ಐ ಥಿಂಕ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು, ರೈಟ್. ದಿಸ್ ಐ ಕೆನಾಟ್ ರಿಪೀಟ್ ಇನ್ ದ ನೆಕ್ಸ್ಟ್ ಕ್ಲಾಸಸ್. ಅದಕ್ಕೆ ಮೊದಲನೇ ಕ್ಲಾಸ್ನಲ್ಲೇ ನಿಮ್ಗೆ ಇದನ್ನು ಅಡ್ವೈಸ್ ಕೊಟ್ಟಿದ್ದೀನಿ. ಐ ಹೋಪ್ ಯು ವಿಲ್ ಟೇಕ್ ಇಟ್ ನಾಟ್ ಟು ಸೀರಿಯಸ್ಲಿ, ಬಟ್ ಯು ಹ್ಯಾವ್ ಟು ಟೇಕ್ ಇಟ್ ಸೀರಿಯಸ್. ಅಡ್ವೈಸ್ ಇದು, ಐ ಹೋಪ್ ಯು ವಿಲ್ ಫಾಲೋ ಇಟ್. ಆ್ಯಂಡ್ ಎನಿ ಕ್ವಶನ್ಸ್? ಓಕೆ ದೆನ್. ಸೊ ಇದ್ರದ್ದು ನೋಟ್ಸ್ ಅದನ್ನೆಲ್ಲ ನಾನು ಶೇರ್ ಮಾಡ್ತೀನಿ ಆಮೇಲೆ. ಡೋಂಟ್ ವರಿ ಅಬೌಟ್ ನೋಟ್ಸ್, ಐ ವಿಲ್ ಶೇರ್ ದ ನೋಟ್ಸ್ ಆಫ್ ಮೈ ಪಾರ್ಟ್. ನೆಕ್ಸ್ಟ್ ನಿಮ್ಗೆ ಬಹುಶಃ LMS ಅಂತ ಬರುತ್ತೆ, ಅದರಲ್ಲಿನೂ ನಿಮಗೆ PPT ಅವೆಲ್ಲ ಇರುತ್ತೆ, ನೋ ಪ್ರಾಬ್ಲಮ್. ದ ಆ್ಯಂಡ್ ವಿಡಿಯೋ ಆಲ್ಸೋ ಐ ಆಮ್ ಗೋಯಿಂಗ್ ಟು ಶೇರ್, ಸೇಮ್ ಕ್ಲಾಸ್ದು ವಿಡಿಯೋಸ್ ಎಲ್ಲ ಇರ್ತವೆ. ನೀವು ಈ ಕ್ಲಾಸು ಇದರಲ್ಲಿ ಏನಾದರೂ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಕರೆಕ್ಟಾಗಿ ಕೇಳದೆ ಇದ್ರೆ, ಯು ಕ್ಯಾನ್ ಆಲ್ವೇಸ್ ಗೋ ಟು ದ ಯೂಟ್ಯೂಬ್ ಚಾನಲ್, ಮೈ ಯೂಟ್ಯೂಬ್ ಚಾನಲ್, ಆ್ಯಂಡ್ ದೇರ್ ಯು ಕ್ಯಾನ್ ರಿವ್ಯೂ ದ ಸೇಮ್ ಕ್ಲಾಸ್, ರೈಟ್. ಓಕೆ ದೆನ್. ಸೊ ಹಾಗಾದರೆ ಟೈಮ್ ಟೇಬಲ್ ಪ್ರಕಾರ ನಮ್ಮದು ನೆಕ್ಸ್ಟ್ ಕ್ಲಾಸ್ ಯಾವಾಗಿದೆ ಯಾರಾದರೂ ನೋಡಿದ್ದೀರಾ? ಎನಿಬಡಿ ಅಬ್ಸರ್ವ್ಡ್? ವೆಡ್ನೆಸ್ಡೇ 12 to 1, ಐ ಆಮ್ ಗೋಯಿಂಗ್ ಟು ಟೇಕ್. ಲೇಖನ, ಯು ರಿಮೆಂಬರ್, ನಾನು ಟೈಮ್ ಟೇಬಲ್ ಪ್ರಕಾರ ನಾವು ಕ್ಲಾಸ್ ತಗೋತಾ ಇರ್ತೀವಿ. ಬೇರೆ ಸಬ್ಜೆಕ್ಟ್ನವ್ರು ಏನಾದರೂ ಅದಕ್ಕೆ ಓವರ್ಲ್ಯಾಪ್ ಆಗೋಂಗೆ ಶೆಡ್ಯೂಲ್ ಮಾಡಿದ್ರೆ ನೀವು ಅವ್ರಿಗೆ ಇನ್ಫಾರ್ಮ್ ಮಾಡಿ, ಇಲ್ಲ ಟೈಮ್ ಟೇಬಲ್ ಪ್ರಕಾರ ಅವ್ರ ಕ್ಲಾಸ್ ಇದೆ ಅಂತ. ಈಗ ಗೊತ್ತಾಯ್ತಾ? ಯಾಕೆಂದ್ರೆ ಅವ್ರ ಲ್ಯಾಂಗ್ವೇಜ್, ಹಾಂ ಅದೇ, ಅವರು ಈಗ ಆ ಥರ ಓವರ್ಲ್ಯಾಪ್ ಆಗಬಾರ್ದು ಅಂತಲೇ ನಾವು ಟೈಮ್ ಟೇಬಲ್ ಪ್ರಕಾರ ತಗೋತಿದ್ವಿ. ಪ್ರಿನ್ಸಿಪಾಲ್ ಹೇಳ್ದಂಗೆ ಒಮ್ಮೊಮ್ಮೆ ಈ ಲ್ಯಾಂಗ್ವೇಜ್ನವರು 10 ಗಂಟೆಗೆ ಕ್ಲಾಸು, 11 ಗಂಟೆಗೆ ತೊಗೊಂಡ್ಬಿಟ್ರೆ ಆ ಥರ ಕಷ್ಟ ಆಗುತ್ತೆ. ಅವಾಗ ನಮ್ದಿದ್ರೆ ಕಷ್ಟ. ಸೊ ಐ ವಿಲ್ ಬಿ ಟೇಕಿಂಗ್ ಆಸ್ ಮೈ ಶೆಡ್ಯೂಲ್, ರೈಟ್. ಶೆಡ್ಯೂಲ್ ಪ್ರಕಾರ ನಾನು ತಗೋತಾ ಇರ್ತೀನಿ. ತಗೊಳ್ದೆ ಇದ್ರೆ ನಾನು ಮೊದಲೇ ಇನ್ಫಾರ್ಮ್ ಮಾಡ್ತೀನಿ. ಇಫ್ ಏನಾದರೂ ರೀಸನ್ ಇದ್ದು, ಇಫ್ ಐ ಡೋಂಟ್ ಎಂಗೇಜ್ ದ ಕ್ಲಾಸ್, ಐ ವಿಲ್ ಇನ್ಫಾರ್ಮ್ ಯು ಇನ್ ಅಡ್ವಾನ್ಸ್. ಓಕೆ ದೆನ್. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್, ರೈಟ್, ಫೈನ್. ಥ್ಯಾಂಕ್ ಯು. Thank you, sir. Thank you, sir. Bye, sir. Thank you, sir.